ನೀವು ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಳರಪ್ಪ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಶಾಲಾ ಆರಂಭದ ಕುರಿತು ನಿನ್ನೆ ಒಂದು ಮಹತ್ವದ ಸಭೆ ನಡೆದಿದೆ ಆ ಸಭೆಯಲ್ಲಿ ಏನಾಯಿತು ಅಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅದರ ಮಾಹಿತಿಯನ್ನ ನಮಗೆ ತಿಳಿಸಿಕೊಡಿ ಅಂತ ನಮಗೆ ವಿದ್ಯಾರ್ಥಿಗಳು ಕಾಮೆಂಟ್ ಮೂಲಕ ಕೇಳ್ತಾ ಇದ್ರು ಅದರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ವಿದ್ಯಾರ್ಥಿಗಳಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ನಾವು ನಿಮ್ಮಿಂದ ಈ ವಿಡಿಯೋಗೆ ಸಾವಿರ ಲೈಕ್ ನಿರೀಕ್ಷಿಸ್ತಾ ಇದೀವಿ ಜೊತೆಗೆ ಕನ್ನಡದಲ್ಲಿ ದಿನನಿತ್ಯ ಶೈಕ್ಷಣಿಕ ಮಾಹಿತಿಯನ್ನ ಪಡೆಯಲು ಈಗಲೇ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೇನೇ ಪಕ್ಕದಲ್ಲಿ ಕಾಣಿಸ್ತಾ ಇರುವಂತಹ ಬೆಲ್ ಕ್ಲಿಕ್ ಮಾಡಿ ನಮ್ಮ ಆರೋಗ್ಯ ಸಚಿವರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಮೊನ್ನೆ ಒಂದು ಮಹತ್ವದ ಮಾಹಿತಿಯನ್ನ ನೀಡಿದರು ನಾವು ಆ ಮಾಹಿತಿಯನ್ನು ನಿಮಗೆ ತಿಳಿಸಿದ್ವಿ ಕೂಡ ಅದೇನು ಅಂದರೆ ವಿದ್ಯಾರ್ಥಿಗಳಿಗೆ ರಜೆ ಕೊಡುವುದರ ಜೊತೆಗೆ ಪರೀಕ್ಷೆ ಇಲ್ಲದೆ ಪಾಸ್ ಮಾಡುವಂತಹ ಯೋಚನೆಯು ನಮಗೆ ಇದೆ ಅಂತ ಹೇಳಿದರು ಆದರೆ ನಮ್ಮ ಶಿಕ್ಷಣ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಅವರು ಈ ರೀತಿಯಾದ ಯಾವುದೇ ನಿರ್ಧಾರ ಆಗಲಿ ಯೋಚನೆ ಆಗಲಿ ನಮಗೆ ಇಲ್ಲ ನಾವು ಶಿಕ್ಷಣ ಇಲಾಖೆಯಾಗಿರಬಹುದು ಹಾಗೇನೆ ಆರೋಗ್ಯ ಇಲಾಖೆಯರಾಗಿರಬಹುದು ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ನಾವು ಈ ವಿಚಾರದ ಬಗ್ಗೆ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರು ನಂತರ ನಿನ್ನೆ ಒಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ ಆ ಒಂದು ಮೀಟಿಂಗ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಆರೋಗ್ಯ ಸಚಿವರು ಇನ್ನು ಇತರ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಆ ಒಂದು ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ತಾರೆ ಅದೇನು ಅಂತ ನೋಡೋದಾದ್ರೆ ಯಾವುದೇ ರೀತಿಯಾದಂತಹ ಲಾಕ್ಡೌನ್ ಇರಲ್ಲ ಜೊತೆಗೆ ನೈಟ್ ಕರ್ಫ್ಯೂಗಳು ಕೂಡ ಇರಲ್ಲ ಜೊತೆಗೆ ಶಾಲಾ ಕಾಲೇಜುಗಳನ್ನ ಕ್ಲೋಸ್ ಮಾಡುವಂತಹ ಯಾವುದೇ ರೀತಿಯಾದಂತಹ ಯೋಚನೆ ನಮಗೆ ಇಲ್ಲ ನಾವು ಮಾಡೋದೂ ಇಲ್ಲ ಕೂಡ ಇದಕ್ಕೆ ಕಾರಣ ಬಹುಶಃ ಶಾಲೆಯಲ್ಲಿ ಅಷ್ಟೊಂದು ಕರೋನಾ ಕೇಸ್ಗಳು ಇಲ್ಲ ಅನ್ನುವ ರೀಸನ್ ಕೂಡ ಇರಬಹುದು ಮತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಎಕ್ಸಾಮ್ ಮುಗಿಯುತ್ತೆ ಅನ್ನುವಂತಹ ರೀಸನ್ ಆದರೂ ಇರಬಹುದು ಅದರಿಂದ ಕ್ಲೋಸ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಇನ್ನು ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಆರಂಭವಾಗಿದ್ದು ಮತ್ತೆ ಸೋಂಕು ಉಲ್ಬಣವಾಗ್ತಾ ಇದೆ ಹಾಗಾಗಿ ಬೆಂಗಳೂರಿನಲ್ಲಿ ಸೋಮವಾರ ಅಧಿಕಾರಿಗಳು ಹಾಗೂ ಹಿರಿಯ ಸಚಿವರೊಂದಿಗೆ ನಡೆದಂತಹ ಸಭೆಯಲ್ಲಿ ಸಿಎಂ ಅವರು ಮಾತನಾಡ್ತಾರೆ ಅವರು ಮಾತನಾಡಿ ಹೇಳಿರುವಂಥದ್ದು ಶಾಲಾ ಕಾಲೇಜು ರದ್ದುಗೊಳಿಸುವಂತಹ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಅಂತ ಹೇಳಿದ್ದಾರೆ ಹೌದು ಮನೆಯಲ್ಲಾದರೆ ಮಕ್ಕಳು ಕುಣಿದು ಕುಪ್ಪಳಿಸ್ತಾರೆ ಶಾಲೆಗಳಲ್ಲಾದರೆ ಶಿಸ್ತಿನಿಂದ ಇರ್ತಾರೆ ಮಕ್ಕಳು ಮನೆಯಲ್ಲಿ ಇರೋದಕ್ಕಿಂತ ಶಾಲೆಗೆ ಹೋಗೋದು ಉತ್ತಮ ಆದ್ದರಿಂದ ಇನ್ನು ಹದಿನೈದು ದಿನಗಳಲ್ಲಿ ಪರೀಕ್ಷೆ ಮಾಡಲಾಗುವುದು ಪರೀಕ್ಷೆ ಇಲ್ಲದೆ ಪಾಸ್ ಮಾಡುವಂತಹ ಯೋಚನೆ ಸರ್ಕಾರಕ್ಕೆ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಸೊ ಈ ವರ್ಷ ಅದು ಏನೇ ಆದರೂ ಕೂಡ ಇನ್ನು ಹದಿನೈದು ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪರೀಕ್ಷೆಯನ್ನು ನಡೆಸ್ತಾರೆ ಪರೀಕ್ಷೆಯನ್ನು ಮಾಡಿಬಿಟ್ಟೆ ಮುಂದಿನ ತರಗತಿಗಳಿಗೆ ಕಳಿಸುವಂಥದ್ದು ರಜೆಯನ್ನು ಪರೀಕ್ಷೆಯ ನಂತರ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಸದ್ಯಕ್ಕಂತೂ ರಜೆ ನೀಡುವಂತಹ ಯಾವುದೇ ಯೋಚನೆಯೂ ಇಲ್ಲ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡುವಂತಹ ಯೋಚನೆಯೂ ಕೂಡ ಸರ್ಕಾರಕ್ಕೆ ಇಲ್ಲ ಸೊ ಈ ಒಂದು ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮಗೆ ಕಮೆಂಟ್ನ ಮೂಲಕ ತಿಳಿಸಿಕೊಡಿ ನಾವು ಕೂಡ ರಿಯಾಕ್ಟ್ ಮಾಡ್ತೀವಿ ನಿಮ್ಮ ಕಮೆಂಟ್ಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡ್ತೀವಿ ಧನ್ಯವಾದಗಳು